ಹಾಗೆ 16ನೇ ತಾರೀಕು ಮೊನ್ನೆ ನಮ್ಮ ರವಿಕೆ ಪ್ರಸಂಗ ಸಿನಿಮಾ ರಿಲೀಸ್ ಆಯಿತು. ಕರ್ನಾಟಕದಾದ್ಯಂತ ರಿಲೀಸ್ ಮಾಡಿದ್ವಿ. ಆ್ಯಂಡ್ ನೋಡಿದವರೆಲ್ಲ ತುಂಬ ಉತ್ತಮ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಹಾಗೆ ನಮ್ಮ ರವಿಕೆ ಪ್ರಸಂಗ ಫೇಸ್ಬುಕ್ ಪೇಜ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಒಂದಷ್ಟು ಅದರ ಬಗ್ಗೆ ಪ್ರಮೋಷನ್ಸ್ ಇರ್ಬೋದು, ಜನರ ರಿಯಾಕ್ಷನ್ಸ್ ಇರ್ಬೋದು, ಎಸ್ಪೆಷಲಿ ಮಹಿಳೆಯರು ಲೇಡೀಸ್ ಇರ್ಬೋದು, ಎಲ್ಲರೂ ಅದನ್ನು ವೆಲ್ಕಮ್ ಮಾಡಿದ್ದಾರೆ, ಅದು ಸ್ವಾಗತಿಸಿದ್ದಾರೆ, ಹಂಗೆ ಇಷ್ಟಪಟ್ಟಿದ್ದಾರೆ. ಸೊ ಇದಕ್ಕೆ ನಮ್ಮ ರವಿಕೆ ಪ್ರಸಂಗ ತಂಡದಿಂದ, ನಾನು ಆಸ್ ಎ ಡೈರೆಕ್ಟ್ರು ಮತ್ತು ಹೋಲ್ ತಂಡದಿಂದ ನಾವು ಚಿರಋಣಿಗಳಿದ್ದೀವಿ. ಹಾಗೂ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ಇದ್ದೇನೆ. ಬಟ್ ಸೇಮ್ ಟೈಮ್ ನಂದು ಇದು ಮೊದಲ ಪ್ರಯತ್ನ ಆಗಿತ್ತು. ಅಂದರೆ ಇದರ ಹಿಂದೆ ಸಿನಿಮಾ ಮಾಡಿದ್ದೇನೆ, ಬಟ್ ಆಗ ಒಂದಷ್ಟು ಕಾನ್ಫಿಡೆನ್ಸ್ ಇರಲಿ ಅಥವಾ ನಾವು ಸ್ಕ್ರಿಪ್ಟಿಗೆ ಬೇಕಾದಾಗಿರಲಿ ಅಥವಾ ಹಾಗೆ ನಾನು ಡೆಲಿವರಿ ಮಾಡೋದು ನನಗೆ ಅದು ಆಗಿರಲಿಲ್ಲ. ಆ ಸಿನಿಮಾಗಳಲ್ಲಿ ಆ ಕಾನ್ಫಿಡೆನ್ಸ್ ಕಡಿಮೆ ಇತ್ತು. ಬಟ್ ಈವಾಗ ಈ ಸಿನಿಮಾದಲ್ಲಿ ಎಸ್ಪೆಷಲಿ ರವಿಕೆ ಪ್ರಸಂಗ ಸಿನಿಮಾ ನಾವು ಮೊದಲಿಂದಲೇ ಹೇಳ್ಕೊಂಡು ಬಂದಂಗೆ ಒಂದು ಸ್ಕ್ರಿಪ್ಟಿಂದ ತಗೊಂಡ್ರೆ ಸ್ಕ್ರಿಪ್ಟಿಗೆ ಏನು ಬೇಕು, ಸ್ಕ್ರಿಪ್ಟನ್ನು ಹೇಗೆ ಪ್ರೆಸೆಂಟ್ ಮಾಡ್ಬೋದು, ಟೆಕ್ನಿಕಲಿ ಇರ್ಬೋದು, ಆರ್ಟಿಸ್ಟ್ ಪಾಯಿಂಟಲ್ಲಿ ಇರ್ಬೋದು, ಆರ್ಟಿಸ್ಟ್ಗಳ ಆಯ್ಕೆ ಇರ್ಬೋದು, ಆ್ಯಂಡ್ ಮೊನ್ನೆ ಪ್ರಮೋಷನ್ಗಳಲ್ಲಿರ್ಬೋದು, ಇದೆಲ್ಲನೂ ಮಾಡಿ ಒಂದು ಸಣ್ಣ ಪುಟ್ಟ ತಳಮಳೆ ಇದೆ ನನಗೇನೆ, ಒಂದು ಸಣ್ಣ ಪುಟ್ಟ ಬೇಸರ ಇದೆ, ಒಂದು ಸಣ್ಣ ಪುಟ್ಟ ಈ ನಮ್ಮ ಕನ್ನಡ ಇಂಡಸ್ಟ್ರಿ ಇರ್ಬೋದು ಅಥವಾ ಯಾರನ್ನು ನಾನು ಇಲ್ಲಿ ಬ್ಲೇಮ್ ಅಂತ ಮಾಡಲ್ಲ, ಬಟ್ ನಾವು ಸಿನಿಮಾ ಆಸ್ ಎ ಹೊಸ ಸಿನಿಮಾ ಮಾಡುವವರಿಗೆ ಅಥವಾ ಒಂದಷ್ಟು ಸಿನಿಮಾ ರಂಗದಲ್ಲಿ ಗಣ್ಯರಿದ್ದೀರಿ, ಹಿರಿಯರಿದ್ದೀರಿ, ಎಲ್ಲರಿಗೂ ಒಂದು ಕಿವಿ ಮಾತು ಅಥವಾ ಒಂದು ಇದಕ್ಕೇನೋ ಒಂದು ಸೊಲ್ಯೂಷನ್ ಹುಡುಕುವ ಒಂದು ಪ್ರಯತ್ನನೂ ಮಾಡ್ತಾ ಇದ್ದೀವಿ ಈ ಈ ಈ ಒಂದು ಪ್ರೆಸ್ ಮೀಟ್ ಮುಖಾಂತರ. ಫಸ್ಟ್ ಆಫ್ ಆಲ್, ರವಿಕೆ ಪ್ರಸಂಗ 16ನೇ ತಾರೀಕು ರಿಲೀಸ್ ಆಯಿತು. ಅಫ್ಕೋರ್ಸ್ ಇದು ಫ್ಯಾಮಿಲಿಯವರು ಎಸ್ಪೆಷಲಿ ಇಷ್ಟಪಟ್ಟ ಕಾರಣ ಇದನ್ನು ಫ್ಯಾಮಿಲಿ ಹಿಟ್ ಅಂತ ಹೇಳಲಿಕ್ಕೆ ನಾನು ರವಿಕೆ ಪ್ರಸಂಗ ತಂಡದಿಂದ ತುಂಬಾ ಸಂತೋಷ ಆಗ್ತಾ ಇದೆ. ಹಾಗೆ ಇವತ್ತಿನ ಪ್ರೆಸ್ ಮೀಟಲ್ಲಿ ಎಸ್ಪೆಷಲಿ ಒಂದು 2-3 ಅಜೆಂಡಾಗಳಿವೆ. ಮೊದಲಿಗೆ ನಾವು ನಮ್ಮ ರವಿಕೆ ಪ್ರಸಂಗ ತಂಡದಿಂದ ನಾವು ಪ್ರಮೋಷನ್ ಆಸ್ಪೆಕ್ಟಲ್ಲಿ ಒಂದು 2 ಕಂಟೆಸ್ಟ್ ಮಾಡಿದ್ವಿ. ಒಂದು ಬೆಸ್ಟ್ ಡಿಸೈನರ್ ಗ್ಲೌಸ್ ಅಂತ ಇರ್ಬೋದು, ಇನ್ನೊಂದು ನಿಮ್ಮ ಊರಿನ ಬೆಸ್ಟ್ ಟೈಲರ್ ಯಾರು, ಈ ಒಂದು ಕಂಟೆಸ್ಟ್ ಮಾಡಿದ್ವಿ. ಇದಕ್ಕೆ ತುಂಬಾ ನಮಗೆ ಬೆಸ್ಟ್ ಟೈಲರ್ಗೆ ಒಂದು ಮೋರ್ ದೆನ್ 600-630 ಎಂಟ್ರಿ ಬಂತು. ಬೆಸ್ಟ್ ಡಿಸೈನರ್ ಬ್ಲೌಸ್ಗೆ ಕಡಿಮೆನೆ ಬಂತು. ಅಂದರೆ ಹೆಂಗಸರೆಲ್ಲ ಒಂದಷ್ಟು ಕನ್ಫ್ಯೂಷನ್ ಆಗಿದ್ರು, ಹೆಂಗೆ ಕಳಿಸೋದು, ಯಾವ ಫೋಟೋ ಕಳಿಸೋದು, ಬರೀ ಬ್ಲೌಸ್ ಫೋಟೋ ಕಳಿಸೋದ, ಬ್ಲೌಸ್ ಹಾಕಿ ಕಳಿಸೋದ ಅಂತ. ಸೊ ಅಂತೂ ಅದರಲ್ಲಿ ಒಂದಷ್ಟು ಜನಗಳನ್ನು ನಮ್ಮ ತಂಡದಿಂದ ನಾವು ಮಾತಾಡಿ ಅವರ ಬೆಸ್ಟ್ ಪರ್ಫಾರ್ಮೆನ್ಸ್ ನೋಡಿ ಸೊ ನಾವು ಸಿಲೆಕ್ಟ್ ಮಾಡಿದ್ದೇವೆ. ಅದನ್ನು ನಾವು ಇವತ್ತು ಅನೌನ್ಸ್ ಮಾಡ್ತಾ ಇದ್ದೇವೆ ಈ ಸಿನಿಮಾದಲ್ಲಿ. ಏನೊಂದು ಇದನ್ನು ಸಕ್ಸಸ್ ಮೀಟ್ ಅಂತ ಹೇಳ್ಬೋದು ಅಥವಾ ಒಂದು ರವಿಕೆ ಪ್ರಸಂಗದ ಒಂದು ಒಳ್ಳೆಯ ದಿನ ಅಂತ ಹೇಳ್ಬೋದು. ಸೊ ಅದೊಂದು. ಇನ್ನೊಂದು, ನಾನು ಇಂಡಸ್ಟ್ರಿಗೆ ಪ್ರತಿಕ್ರಿಯಿಸೋದಿದ್ದರೆ ಒಂದಷ್ಟು ನನ್ನ ಮತ್ತು ರೈಟ್ರು ಪಾವನ ಇರ್ಬೋದು, ಆ್ಯಸ್ ಎ ಪ್ರೊಡಕ್ಷನ್ ಹೌಸ್ ಓನರ್ ಇರ್ಬೋದು, ಆ್ಯಸ್ ಎ ಬ್ಯಾನರ್ ದೃಷ್ಟಿಯಿಂದ ಇರ್ಬೋದು, ನಮಗೊಂದಷ್ಟು ಸಣ್ಣ ಪುಟ್ಟ ವಿಷಯಗಳು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದೀನಿ. ಯಾಕೆಂದರೆ ತುಂಬ ಹಾರ್ಮ್ ಇದು, ತುಂಬ ಒಂದು ಹಾವಳಿ ಅಂತ ಹೇಳ್ತೀವಿ, ಒಂದು ದಂಧೆ ಅಂತ ಹೇಳ್ತೀವಿ. ಇದು ಒಂದು ನಮಗೆ ಈಗಿನ ಒಂದು 10 ದಿನದಲ್ಲಿ ನಮಗೆ ಗೊತ್ತಾದಂಥ ವಿಷಯ, ಅದನ್ನು ಮತ್ತೆ ಮಾತಾಡ್ತಾ ಇದ್ದೀನಿ. ಸೊ ಮೊದಲಿಗೆ ನನ್ನ ತಂಡದಿಂದ, ಸೊ ರವಿಕೆ ಪ್ರಸಂಗ ಟೀಮಿನ ನಾಯಕ ನಾಯಕಿ ನಟಿಯಾದ ಗೀತಾ ಭಾರತಿ ಭಟ್ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ದಯವಿಟ್ಟು ಬರಬೇಕು ಮೇಡಮ್. ಹಾಗೆ ನಮ್ಮ ಕಲಾವಿದರಲ್ಲಿ ಒಬ್ಬರಾಗಿರುವಂತಹ ಹನುಮಂತರಾವ್ ಕೌಜಲಗಿ ಅವರು ಬರಬೇಕು, ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಸಿನಿಮಾದ ರೈಟ್ರು ಸೊ ನನ್ನ ಪತ್ನಿಯಾದ ಪಾವನ ಸಂತೋಷ್ ಅವರನ್ನು ವೆಲ್ಕಮ್ ಮಾಡ್ತಾ ಇದ್ದಾನೆ. ಸೊ ಈ ಸಿನಿಮಾಕ್ಕೆ ನಮ್ಮ ಜೊತೆ ಶುರುವಿಂದ ಸ್ಕ್ರಿಪ್ಟಿಂದ ಹಿಡಿದು ಇಲ್ಲಿವರೆಗೆ ನಮ್ಮ ಜೊತೆಯಲ್ಲಿದ್ದ ರಾಧಾಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ಗಿರೀಶ್ ಬಿ ಅವರು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ದೃಷ್ಟಿಯಲ್ಲೇ ಇರುವವರು, ಅದು ನಮ್ಮ ಜೊತೆನೆ ಇರುವವರು ಶಿವರುದ್ರಯ್ಯ ಅವರು, ಕಂದಯ್ಯ ಶೆಟ್ಟಿ ಅವರು ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ರಘು ಅವರು ಇದ್ದಾರೆ, ರಘು ಇವತ್ತು ಟೆಕ್ನಿಕಲ್ ಲೈವ್ ಅಲ್ಲಿ ಇದ್ದಾರೆ. ಸೊ ರಘುವನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ರಘು ಒಂದು ಹಾಯ್ ಹೇಳಿ ರಘು ಎಲ್ಲರಿಗೆ. ಸೊ ನಮ್ಮ ಕಂಪ್ಲೀಟ್ ದೃಷ್ಟಿ ಮೀಡಿಯಾ ಯೂನಿಟ್ ಪೋಸ್ಟ್ ಪ್ರೊಡಕ್ಷನ್ ಹೆಡ್ ಅವರು, ಸೊ ಅವರನ್ನು ವೆಲ್ಕಮ್ ಮಾಡ್ತಾ ಇದ್ದೇನೆ. ಹಾಗೆ ಸುಧೀಂದ್ರ ಸರ್ ಬಂದಿದ್ದೀರಿ, ಥ್ಯಾಂಕ್ಸ್ ಅಲಾಟ್. ನೀವು ನಮ್ಮ ಟೀಮಲ್ಲೇ ಇದ್ದೀರಿ ಸರ್, ಜೊತೆಯಲ್ಲೇ ಇರ್ತೀರಿ, ಥ್ಯಾಂಕ್ಸ್ ಅಲಾಟ್.
ಫಾರ್ ದ ಹೋಲ್ ಸಪೋರ್ಟ್ ಫ್ರಮ್ ದ ಮೀಡಿಯಾ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.